ಇಂಡಿಯಾ ಮೈತ್ರಿಕೂಟದಲ್ಲಿ ಸೀಟಿಗಾಗಿ ಹಗ್ಗ ಜಗ್ಗಾಟ ಶುರು ಐದು ರಾಜ್ಯಗಳಲ್ಲಿ ಶುರುವಾಯಿತು ಚೌಕಾಸಿ ಮೂಡದ ಒಮ್ಮತ ಪಶ್ಚಿಮ ಬಂಗಾಳ ದೆಹಲಿ ಪಂಜಾಬ್ ಕೇರಳ ಜಮ್ಮು ಕಾಶ್ಮೀರದಲ್ಲಿ ಗೊಂದಲ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಈ ವಿಪಕ್ಷಗಳು ಹೆಂಗೆ ಅಂದ್ರೆ ಏನೋ ಒಂದು ಮಾಡ್ಕೊಂಡು ಎಲ್ಲ ಮರಳಿನ ಗೋಪುರ ಕಟ್ಟಿಬಿಡ್ತಾರೆ ಒಂದೇ ಒಂದು ಅಲೆ ಬಂದು ಎಲ್ಲ ಒಡ್ಕೊಂಡು ಹೋಗ್ಬಿಡುತ್ತೆ ಅದನ್ನೇ ಕಾಂಕ್ರೀಟ್ ಹಾಕ್ಬಿಟ್ಟು ಒಂಚೂರು ನೀಟಾಗಿ ಕಟ್ಕೊಂಡು ಹೋಗೋಣ ಅಟ್ಲೀಸ್ಟ್ ಇದೊಂದು ಎಲೆಕ್ಷನ್ ನೀಟಾಗಿ ಫೇಸ್ ಮಾಡೋಣ ಅನ್ನೋ ಯಾವ ಉಮ್ಮತ ಅಥವಾ ಒಗ್ಗಟ್ಟು ಕೂಡ ವಿಪಕ್ಷಗಳಲ್ಲಿ ಕಾಣ್ತಾ ಇಲ್ಲ ವಿಪಕ್ಷಗಳು ಸೇರ್ಕಂಡು ಏನೋ ಮಾಡಿಬಿಡ್ತಾವಪ್ಪ ಅಂದ್ಬಿಟ್ಟು ಯು ಪಿ ಎ ಬಿಹಾರದಲ್ಲಿ ಮೊದಲ ಮೀಟಿಂಗ್ ನಿತೀಶ್ ಕುಮಾರ್ ಅವ್ರ ನೇತೃತ್ವದಲ್ಲಿ ಅವಾಗ ಇನ್ನೂ ಏನೋ ಹೆಸರು ಬದಲಾಯಿಸ್ತಾರೆ ಅವು ಇವೆಲ್ಲ ಗೊತ್ತಿರಲಿಲ್ಲ ದೊಡ್ಡ ಮಾಡ್ತಲ್ಲೇ ಆಯಿತು ಅರವಿಂದ್ ಕೇಜ್ರಿವಾಲ್ ಅಲ್ಲೇ ಕಂಡೀಷನ್ ಇಟ್ಟರು ನಮ್ಮ ವಿರುದ್ಧ ಒಂದು ಸುಗ್ರೀವಾಜ್ಞೆ ಇದೆ ಡೆಲ್ಲಿ ಸರ್ಕಾರದ ವಿರುದ್ಧ ಅದಕ್ಕೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ನಮಗೆ ಸಪೋರ್ಟ್ ಮಾಡಿ ಆಮ್ ಆದ್ಮಿಗೆ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರ್ಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಅಲ್ಲೇ ಒಂಚೂರು ಗೊಂದಲ ಫಸ್ಟ್ ಕಂಡೀಷನ್ ಸರಿ ಅದು ಮುಗೀತು ಎರಡನೇದು ಇಂಡಿಯಾ ಒಕ್ಕೂಟದ ಅತಿ ದೊಡ್ಡ ಸಭೆ ಬೆಂಗಳೂರಲ್ಲಾಯಿತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಅಲ್ಲೇ ಐ ಎನ್ ಡಿ ಐ ಎ ಅನ್ನೋ ಹೆಸರನ್ನು ಇಟ್ಟರು ಮಮತಾ ಬ್ಯಾನರ್ಜಿ ಉದ್ಧವ್ ಠಾಕ್ರೆ ಅರವಿಂದ್ ಕೇಜ್ರಿವಾಲ್ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಒಬ್ಬೊಬ್ಬರಾಗೆ ಒಬ್ಬೊಬ್ರಾಗೆ ಪ್ರಧಾನಿ ಮೋದಿ ವಿರುದ್ಧ ಗುಡುಗೋಕೆ ಶುರು ಮಾಡಿದ್ರು ಮಮತಾ ಅವರು ತಾಕತ್ತಿದ್ಯಾ ನಮ್ಮ ಚಾಲೆಂಜ್ ನೀವು ತಗೋಳಕ್ಕೆ ಎನ್ ಡಿ ಎ ಅಂತ ಅವಾಜ್ ಹಾಕಿದ್ರು ಅರವಿಂದ್ ಕೇಜ್ರಿವಾಲ್ ಕಳೆದ ಒಂಬತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಏನು ಮಾಡಿದ್ರು ಅಂದರೆ ದೇಶನ ಮಾರುಬಿಟ್ರು ಉದ್ಯಮಿಗಳಿಗೆ ಅಂತ ಏರ್ಪೋರ್ಟ್ಗಳು ಮಾರುಬಿಟ್ರು ರೈಲ್ವೆ ಸ್ಟೇಷನ್ ಮಾರುಬಿಟ್ರು ಆಕಾಶ ಏವಿಯೇಷನ್ ಮಾರುಬಿಟ್ರು ನೀರುಗಳನ್ನ ಮಾರುಬಿಟ್ರು ಸಮುದ್ರ ಮಾರಿದ್ರು ಯಾರಿಗೆ ಕೊಟ್ಟರು ಅಲ್ಲೂ ಕಡೆಗೆ ಪಾತಾಳನ ಮಾರ್ಕೊಂಡಿರ್ಬೋದೇನೋ ಅಂತ ಎರಡನೇ ಸಭೆ ನಡೀತು ಮೂರನೇ ಸಭೆ ಉದ್ದವ್ ಠಾಕ್ರೆ ನೇತೃತ್ವದಲ್ಲಿ ಮುಂಬೈನಲ್ಲಿ ನಡೀತು ಅಲ್ಲಿ ಕೂಡ ಒಂದು ಹನ್ನೊಂದು ಜನರ ದೊಡ್ಡ ಸಮಿತಿಯನ್ನು ರಚನೆ ಮಾಡ್ಕೋತೀವಿ ಕೋರ್ ಕಮಿಟಿ ಅಂತ ಆದರೆ ಸರಿ ಆದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ರಾಹುಲ್ ಗಾಂಧಿನಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಇತ್ತೀಚೆಗೆ ಗಾಂಧಿ ಕುಟುಂಬದವ್ರು ಯಾರೋ ಈ ಸಲ ರೇಸಲ್ಲಿಲ್ಲ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ತಮ್ಮ ತಾಯಿ ಸೋನಿಯಾ ಗಾಂಧಿಯವರು ಪ್ರಧಾನಿ ಆಗೋದನ್ನೇ ತಡೆದವರು ರಾಹುಲ್ ಗಾಂಧಿ ಬೇಡಮ್ಮ ಅಜ್ಜಿನ್ ಸಾಯಿಸ್ಬಿಟ್ರು ತಂದೆಯನ್ನು ಸಾಯಿಸ್ಬಿಟ್ರು ನಿಮ್ಮನ್ನು ನಾವು ಕೆಳಕೊಳಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಬೇಡ ಎಸ್ ಮನಮೋಹನ್ ಸಿಂಗ್ ಅತಿ ದೊಡ್ಡ ನಿರ್ಧಾರ ಗಾಂಧಿ ಕುಟುಂಬದಿಂದ ಅವತ್ತಿಗೆ ಹೀಗಾಗಿ ಈ ಸಲ ಕೂಡ ಗಾಂಧಿ ಕುಟುಂಬದಿಂದ ಯಾರು ಇರ್ತಾರಾ ಅಥವಾ ಇರಲ್ವಾ ಅನ್ನೋ ಚರ್ಚೆ ಇವೆಲ್ಲದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಆಗ್ಬಾರ್ದು ಸಂಸತ್ನ ಉಭಯ ಸದನಗಳಲ್ಲಿ ಕೂಡ ಅಧ್ಯಕ್ಷತೆಯನ್ನು ವಹಿಸಿದ್ದವರು ದಕ್ಷಿಣ ಭಾರತದವರಾದರೂ ಕೂಡ ಕನ್ನ ಉರ್ದು ಮತ್ತು ಹಿಂದಿಯನ್ನು ಸುಲಲಿತವಾಗಿ ಮಾತನಾಡುವಂಥವರು ಎ ಐ ಸಿ ಸಿ ಅಧ್ಯಕ್ಷರಾದ ಬಳಿಕ ಇಡೀ ದೇಶದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತಿದ್ದಾರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ಕೊಡೋ ಮೂಲಕ ವೋಟು ಜನನೇ ಹಾಕಿರ್ಬೋದು ಆದರೆ ಪಾರ್ಟಿಲಿರೋ ಗೊಂದಲಗಳನ್ನ ಸರಿ ಮಾಡೋಕೆ ಒಬ್ಬ ಲೀಡರ್ ಬೇಕು ಅದು ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಆಗಬಾರ್ದು ಸರಿ ವಿಪಕ್ಷಗಳೆಲ್ಲ ಸೇರ್ಕಂಡ್ ಕಾಂಗ್ರೆಸ್ಗೆ ಯಾಕೆ ಕೊಡಬೇಕು ಯಾಕೆ ಅರವಿಂದ್ ಕೇಜ್ರಿವಾಲ್ ಆಗಬಾರ್ದು ಯಾಕೆ ಮಮತಾ ಬ್ಯಾನರ್ಜಿ ಆಗಬಾರ್ದು ಅವ್ರಗಳಿಗೇನು ಆಸೆ ಇರಲ್ವಾ ನಿತೀಶ್ ಕುಮಾರು ಎಷ್ಟು ದಿನ ಬಿಹಾರ ಬಿಹಾರ ಬಿಟ್ಬಿಟ್ಟು ಬತ್ತಿ ನಾನು ಡೆಲ್ಲಿ ಕೂತ್ಕೀನಿ ಆದರೆ ಇವೆಲ್ಲ ವಿಚಾರಗಳಲ್ಲಿ ಕೂಡ ಇನ್ನೂ ಕೂಡ ಒಮ್ಮತದ ನಿರ್ಧಾರ ವಿಪಕ್ಷಗಳಿಗೆ ಬಂದಿಲ್ಲ ಇದರ ನಡುವೆ ಜಾತಿ ಗಣತಿಗೆ ಸೀಟು ಹಂಚಿಕೆಗೆ ಸುಮಾರು ಐದು ರಾಜ್ಯಗಳಲ್ಲಿ ಅತಿ ದೊಡ್ಡ ಗೊಂದಲ ಮಮತಾ ಬ್ಯಾನರ್ಜಿ ಮೊದಲನೇದಾಗಿ ಇದ್ಯಾಕೋ ಸರಿ ಆಯ್ತಿಲ್ಲ ಅಂದರು ಕೋಲ್ಕತ್ತಾದಲ್ಲಿ ಟಿ ಎಮ್ ಸಿ ಕಾಂಗ್ರೆಸ್ಸು ಕಿತ್ತಾಡ್ಕೊಬಿಟ್ರು ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಹೆಂಗೆ ಮೈತ್ರಿ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ನಾವು ಡೆಲ್ಲಿಲಿ ಸೀಟು ಹಂಚಿಕೆ ವಿಚಾರದಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ ನಡುವೆ ಗೊಂದಲ ಇದೆ ಎಲ್ಲಿನ ಮೈತ್ರಿ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ನಾವು ಇದೆಲ್ಲದರ ನಡುವೆ ಸುಮಾರು ಐದು ರಾಜ್ಯಗಳ ನೂರು ಕ್ಷೇತ್ರಗಳಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲಿ ಸಮಸ್ಯೆ ಬಗೆಹರಿತಾ ಇಲ್ಲ ಅಲ್ಲಿಗೆ ವಿಪಕ್ಷಗಳ ಇಂಡಿಯಾ ಒಕ್ಕೂಟ ಛಿದ್ರ ಛಿದ್ರ ಅನ್ನೋ ರೀತಿಯ ಲೆಕ್ಕಾಚಾರಗಳು ಕಂಡು ಬರ್ತಾ ಇದೆ ಸದ್ಯ ಬರ್ತಿರುವಂತಹ ಸಮೀಕ್ಷೆಗಳ ಪ್ರಕಾರ ಪ್ರೆಸೆಂಟ್ ಟ್ರೆಂಡು ಇವಾಗ ಎಲೆಕ್ಷನ್ ನಡೆದರೆ ಲೋಕಸಭೆ ಎನ್ ಡಿ ಎಗೆ ಬಹುಮತ ಬರುತ್ತೆ ಬಿ ಜೆ ಪಿನೇ ಆರಾಮ್ಸೆ ಬಹುಮತ ತಗೊಬಿಡುತ್ತೆ ಎನ್ ಡಿ ಎ ಬಿಟ್ಟು ಬರೀ ಬಿ ಜೆ ಪಿ ಆದರೆ ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿಯ ಯು ಪಿ ಎ ಸಾಧನೆಗಿಂತ ಸ್ವಲ್ಪ ಮೇಲ್ಕಿರುತ್ತೆ ಅದು ಎಲೆಕ್ಷನ್ ಹತ್ತಿರ ಬಂದಂಗೆ ಎಲೆಕ್ಷನ್ ಹತ್ತಿರ ಬಂದಂಗೆ ಒಂದಷ್ಟು ಚೇಂಜಸ್ ಆಗುತ್ತೆ ಎನ್ ಡಿ ಎ ಒಂದು ಸಿಕ್ಸ್ಟಿ ಪರ್ಸೆಂಟು ಎನ್ ಡಿ ಎ ಒಂದು ಫಾರ್ಟಿ ಪರ್ಸೆಂಟ್ ಬಂದು ನಿಲ್ಬೋದು ಆದರೆ ಈಗ ಸತ್ಯವಾಗಲು ಹಂಗಿಲ್ಲ ಇಂಡಿಯಾ ಮೈತ್ರಿಕೂಟದಲ್ಲೇ ಸಾಕಷ್ಟು ಗೊಂದಲಗಳಿವೆ ಟಿ ಎಮ್ ಸಿ ಆಪು ನ್ಯಾಷನಲ್ ಕಾನ್ಫರೆನ್ಸು ಪಿ ಡಿ ಪಿ ಡಿ ಪಿ ಕಡಿಮೆ ಸ್ಥಾನದ ಆಫರ್ ನೀಡ್ತಿರೋದು ಕಾಂಗ್ರೆಸ್ಸನ್ನು ಕೆರಳಿಸಿದೆ ಎಸ್ ವೀಕ್ಷಕರೇ ಒಂದು ಕಡೆ ಜಾತಿ ಗಣತಿ ನಡೆಸುವ ಮೈತ್ರಿಕೂಟದ ನಿರ್ಧಾರವನ್ನು ಮಮತಾ ಬ್ಯಾನರ್ಜಿ ವಿರೋಧಿಸವ್ರೆ ಮುಖ್ಯವಾಗಿ ಕಾಂಗ್ರೆಸ್ಸು ಟಿ ಎಂ ಸಿ ಡಿ ಎಂ ಕೆ ಸೇರಿದಂತೆ ಇಪ್ಪತ್ತೆಂಟು ವಿರೋಧ ಪಕ್ಷಗಳು ಒಂದಾಗಿ ಎನ್ ಡಿ ಎ ಯನ್ನು ಬಿ ಜೆ ಪಿಯನ್ನು ಮೋದಿಯವರನ್ನು ಸೋಲಿಸಬೇಕು ಸೋಲಿಸಲೇಬೇಕು ಅನ್ನುವಂಥ ಹಠ ಆದರೆ ಇವ್ರಗಳ ನಡುವೆ ಒಗ್ಗಟ್ಟಿನ ಮಂತ್ರ ಪಡಿಸೋಕ್ ಆಗ್ತಾ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಎಡ ಕಾಂಗ್ರೆಸ್ ಹಾಗೆ ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಎಡ ಪಕ್ಷಗಳು ದಿಲ್ಲಿ ಹಾಗೂ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಜೊತೆ ಕಾಂಗ್ರೆಸ್ ನಡುವೆ ಮೊದಲಿಂದ ಕೂಡ ರಾಜಕೀಯ ಜಿದ್ದಾಜಿದ್ದಿ ಇವರು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹಿಂಗೆ ಶೇರ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಅತಿ ದೊಡ್ಡ ಚರ್ಚೆ ಟಿ ಎಮ್ ಸಿ ಆಪು ನ್ಯಾಷನಲ್ ಕಾನ್ಫರೆನ್ಸು ಪಿ ಡಿ ಪಿಗಳು ಕಡಿಮೆ ಸ್ಥಾನದ ಆಫರ್ ನೀಡ್ತಿರೋದು ಕಾಂಗ್ರೆಸ್ಸನ್ನು ಕೆರಳಿಸ್ತಿದೆ ಅಂತ ಹೇಳಲಾಗಿದೆ ಇವೆಲ್ಲದರ ನಡುವೆ ಮುಂದಿನ ದಿನಗಳಲ್ಲಿ ನಡೆಯುವ ಮೈತ್ರಿಕೂಟದ ಸಂಚಾಲನಾ ಸಮಿತಿ ಸಭೆಯಲ್ಲಿ ಸ್ಥಾನ ಹಂಚಿಕೆ ಸಂಬಂಧ ಸುದೀರ್ಘ ಸಮಾಲೋಚನೆ ಬಳಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಒಂದು ಕ್ಷೇತ್ರ ಒಂದೇ ಅಭ್ಯರ್ಥಿ ಅನ್ನೋ ಸೂತ್ರದಂತೆ ಐನೂರ ನಲವತ್ತ್ಮೂರು ಕ್ಷೇತ್ರದಲ್ಲಿ ನಾನ್ನೂರ ನಲವತ್ತ್ಮೂರು ಕ್ಷೇತ್ರಗಳಿಗೆ ಸಮಾನ ಅಭ್ಯರ್ಥಿ ಕಳಿಸೋಕೆ ನಿರ್ಧಾರಕ್ಕೆ ಬಂದಿವೆ ನೋ ಇಶ್ಯೂ ಐನೂರ ನಲ್ವತ್ಮೂರಲ್ಲಿ ನಾನ್ನೂರ ನಲ್ವತ್ಮೂರು ವಿಪಕ್ಷಗಳಿಗೆ ಸಮಸ್ಯೆ ಎಲ್ಲಾರು ಉಳಿದಿರೋ ಇದಾವಲ್ಲ ಅದರಲ್ಲಿ ಯಾರೂ ಒಮ್ಮತ್ತಕ್ಕೆ ಬರ್ತಾಯಿಲ್ಲ ಯಾರು ಕೂಡ ಒಮ್ಮತಕ್ಕೆ ಇಲ್ಲ ಇದು ಅತಿ ದೊಡ್ಡ ಸಮಸ್ಯೆ ಹೀಗಾಗಿ ಪಶ್ಚಿಮ ಬಂಗಾಳ ದೆಹಲಿ ಪಂಜಾಬ್ ಕೇರಳ ಜಮ್ಮು ಕಾಶ್ಮೀರ ಈ ಐದು ರಾಜ್ಯಗಳಲ್ಲಿ ಗೊಂದಲ ಶುರುವಾಗಿದೆ ಈ ಎಲ್ಲ ಸಮಸ್ಯೆಗಳನ್ನು ಅದೆಷ್ಟು ಬೇಗ ಬಗೆಹರಿಸ್ಕೋತಾರೋ ಪ್ರಧಾನಿ ಅಭ್ಯರ್ಥಿಯನ್ನು ಅದೆಷ್ಟು ಬೇಗ ಘೋಷಿಸ್ತಾರೋ ಜನರಿಗೆ ಯುದ್ಧಕ್ಕೊಂಡಿವಿ ಅಂದರೆ ನಮ್ಮ ನಾಯಕ ಯಾರು ಅಂತ ಗೊತ್ತಿರಬೇಕು ಎನ್ ಡಿ ಎ ಕ್ಲಾರಿಟಿ ಇದೆ ಓಟ್ ಹಾಕೋರಿಗೂ ಕ್ಲಾರಿಟಿ ಇದೆ ಎನ್ ಡಿ ಎ ಅಂದರೆ ಮೋದಿ ಇಂಡಿಯಾದಲ್ಲಿ ಯಾರು ಇಂಡಿಯಾ ಒಕ್ಕೂಟದಲ್ಲಿ ಯಾರು ಜನಕ್ಕೆ ಗೊತ್ತಾಗಿದೆ ಸುಮ್ಮನೆ ಪಾರ್ಟಿ ನೋಡ್ಕೊಂಡು ಒತ್ತಕ್ಕಾಯ್ತದ ಅದನ್ನು ಹಿಂದಿನ ಕಾಲದಲ್ಲಿ ಹೆಣ್ಣು ನೋಡಿದೆ ಮದುವೆ ಆದಮೇಲೆ ತಾಳಿ ಕಟ್ಟಿಸ್ಬಿಟ್ಟು ತೋರಿಸಿದ್ರು ಅಂತ ಹಂಗೆಲ್ಲ ಆಗುತ್ತೆ ಈಗ ಮದುವೆ ದಿನ ನೋಡ್ತಿರಂತ ಹೆಣ್ಣು ಹಂಗೆಲ್ಲ ಆಗಲ್ಲ ಹೀಗಾಗಿ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಘೋಷಿಸ್ಬೇಕು ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ಸಲೀಸಾದ ವಿಚಾರವಲ್ಲ ವೀಕ್ಷಕರೇ ಎನ್ ಡಿ ಎ ಮೈತ್ರಿಕೂಟ ಸದ್ದು ಮಾಡುತ್ತಾ ಎನ್ ಡಿ ಎ ವಿರುದ್ಧ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು